ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಹೊಂಗನಸು ಅನ್ನುವಂತಹ ಸೀರಿಯಲ್ ಏನಿದೆ, ಈ ಒಂದು ಸೀರಿಯಲ್ ಸ್ಟಾರ್ ಸುವರ್ಣದ ಪಾಪ್ಯುಲರ್ ಸೀರಿಯಲ್ಗಳನ್ನು ಕೂಡ ಬೀಟ್ ಮಾಡಿ ಮುನ್ನುಗ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಂಡಿದೆ, ಹಾಗೆಯೇ ಒಳ್ಳೆಯ TRP ರೇಟಿಂಗನ್ನು ಕೂಡ ಗಳಿಸ್ಕೊಳ್ತಾ ಇರುವಂತಹ ಈ ಒಂದು ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರದ ಹೆಸರು ವಸುಧರಾ ಅನ್ನೋದಾಗಿದ್ದು, ಈ ಒಂದು ಪಾತ್ರವನ್ನು ನಿರ್ವಹಿಸಿರುವಂತಹ ನಟಿಯ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ಸೀರಿಯಲ್ ಅನ್ನು ನೀವು ನೋಡ್ತಾ ಇದ್ದೀರೋ ಇಲ್ವೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ವಸುಧರಾ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ನಟಿಯ ನಿಜವಾದ ಹೆಸರೇನು ಅಂತ ಕೇಳೋದಾದರೆ ರಕ್ಷಾಗೌಡ ಅನ್ನೋದಾಗಿದ್ದು, ಇವರಿಗೆ ರಕ್ಷಾ ಹಾಗೆಯೇ ವಸುಧರಾ ಅನ್ನುವಂತಹ ನಿಕ್ ನೇಮ್ ಕೂಡ ಇರುವಂಥದ್ದು. ಇವರು ಕನ್ನಡ ಹಾಗೆಯೇ ತೆಲುಗು ಸೀರಿಯಲ್ ಇಂಡಸ್ಟ್ರಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರು ಮೂಲತಃ ಬೆಂಗಳೂರಿನವರಾಗಿದ್ದು ಕನ್ನಡ ಸೀರಿಯಲ್ನಲ್ಲಿ ಆ್ಯಕ್ಟಿಂಗ್ ಇರುವಾಗ ಬೆಂಗಳೂರಿನಲ್ಲಿ ಇರ್ತಾರೆ, ಹಾಗೆಯೇ ತೆಲುಗು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡುವಾಗ ನಾನಾಕ್ರಾಮ್ ಗುಡ ಹೈದರಾಬಾದ್ನಲ್ಲಿ ನೆಲೆಸಿರ್ತಾರೆ. ಇವರ ಫ್ಯಾಮಿಲಿಯ ಬಗ್ಗೆ ನೋಡೋದಾದರೆ, ಇವರ ತಂದೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು, ಹಾಗೆಯೇ ಇವರ ತಾಯಿ ಸ್ಟಾಫ್ ನರ್ಸ್ ಆಗಿದ್ದಾರೆ. ಇನ್ನು ಇವರಿಗೆ ಒಬ್ಬರು ಯಂಗರ್ ಬ್ರದರ್ ಕೂಡ ಇದ್ದು ಅವರ ಹೆಸರು ಅಕ್ಷಯ್ ಗೌಡ ಅನ್ನೋದಾಗಿದೆ. ಇನ್ನು ರಕ್ಷಾ ಅವರ ಎಜುಕೇಷನ್ ಬಗ್ಗೆ ನೋಡೋದಾದರೆ, ಲೋಕಲ್ ಇಂಗ್ಲೀಷ್ ಗ್ರಾಮರ್ ಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿಕೊಂಡಿರುವಂತಹ ಇವರು ಜೈನ್ ಕಾಲೇಜ್ನಲ್ಲಿ ತಮ್ಮ BBAನ ಕೂಡ ಮುಗಿಸ್ಕೊಂಡಿದ್ದಾರೆ. ಇನ್ನು ಇವರ ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ನೋಡೋದಾದರೆ, ಮೊದಲಿನಿಂದ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೂ ಕೂಡ ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸೆನ ಹೊಂದಿದ್ದಂತಹ ಇವರು ತಮ್ಮ ಸ್ಟಡಿ ಕಡೆಯೇ ಜಾಸ್ತಿ ಗಮನನ ಹರಿಸ್ತಾ ಇದ್ರು. ಆದರೆ 2017ರಲ್ಲಿ ಇವರ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಇವರ ಫೋಟೋನ ರಾಧಾರಮಣ ಸೀರಿಯಲ್ ತಂಡಕ್ಕೆ ಕಳಿಸಿಕೊಡ್ತಾರೆ. ಅದರಿಂದಾಗಿನೇ ಇವರಿಗೆ ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಗುತ್ತೆ. ಮೊದಲಿನಿಂದನೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಒಂದು ಪಾತ್ರವನ್ನು ಅವರು ಒಪ್ಕೊಳ್ತಾರೆ. ಸೊ ಹೀಗಾಗಿನೇ ಇವರು ಕನ್ನಡ ಸೀರಿಯಲ್ ಇಂಡಸ್ಟ್ರಿಗೆ 2017ರಲ್ಲಿ ಅನ್ವಿತಾ ಅನ್ನುವಂತಹ ಪಾತ್ರದ ಮೂಲಕ ರಾಧಾರಮಣ ಸೀರಿಯಲ್ಗೆ ಡೆಬ್ಯೂಟನ್ನು ಮಾಡ್ತಾರೆ. ರಾಧಾರಮಣ ಸೀರಿಯಲ್ನ ನಂತರ ಪುಟ್ಮಲ್ಲಿ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ಇವರು ನಟಿಸಿದರು. ಇದಾದ ಮೇಲೆ ಇವರಿಗೆ ತೆಲುಗು ಇಂಡಸ್ಟ್ರಿನಲ್ಲಿ ಅವಕಾಶ ಸಿಗುತ್ತೆ. 2018ರಲ್ಲಿ ಕೃಷ್ಣವೇಣಿ ಸೀರಿಯಲ್ನ ಮೂಲಕ ಇವರು ಡೆಬ್ಯೂಟನ್ನು ಮಾಡ್ತಾರೆ. ಇದಾದ ನಂತರ ಸಿಕ್ಕಂತಹ ಸೀರಿಯಲ್ ಗುಪ್ಪೆದಂಥ ಮನಸ್ಸು ಅನ್ನುವಂತಹ ಸೀರಿಯಲ್. ಇದೇ ಸೀರಿಯಲ್ ಇವಾಗ ಸ್ಟಾರ್ ಸುವರ್ಣದಲ್ಲಿ ಹೊಂಗನಸು ಅನ್ನುವಂತಹ ಹೆಸರಿನಿಂದ ಪ್ರಸಾರವಾಗ್ತಾ ಇರುವಂಥದ್ದು. ರಕ್ಷಾಗೌಡ ಅವರ ಬಳಿ ಒಂದು ಕಾರು ಕೂಡ ಇದ್ದು, ಹೋಂಡಾ ಅಮೇಜ್ ಕಾರ್ ಅದಾಗಿದೆ. ಇದರ ಬೆಲೆ ಅರೌಂಡ್ 8 ಲಕ್ಷ ರೂಪಾಯಿಗಳು. ಇನ್ನು ರಕ್ಷಾ ಅವರ ವಯಸ್ಸೆಷ್ಟು, ಹಾಗೆಯೇ ಅವರ ಹೈಟ್ ಆ್ಯಂಡ್ ವೇಟ್ ಎಷ್ಟು ಅಂತ ತಿಳ್ಕೊಳ್ಳೋದಾದರೆ, ರಕ್ಷಾ ಅವರ ಹೈಟ್ 159 ಸೆಂಟಿಮೀಟರ್ ಅಂತ ಹೇಳಿದ್ರೆ 5.2 ಫೀಟ್. ಇನ್ನು ವೇಟ್ 52ರಿಂದ 54 ಕೆಜಿಗಳು ಇದ್ದಾವೆ ಅನ್ನುವಂತಹ ಮಾಹಿತಿ ಇದೆ. ಇವರ ಡೇಟ್ ಆಫ್ ಬರ್ತನ್ನು ನೋಡೋದಾದರೆ February 17, 1995 ಅಂತ ಹೇಳಿದ್ರೆ ಇವರಿಗೆ ಅಟ್ ಪ್ರೆಸೆಂಟಲ್ಲಿ 27 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ರಕ್ಷಾಗೌಡ ಅವರು ಹಿಂದೂ ಆಗಿದ್ದು ಇವರಿಗೆ ಟ್ರಾವೆಲ್ ಹಾಗೆಯೇ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಅಂತೆ. ಹಾಗೆಯೇ ಫೇವ್ರೇಟ್ ಕಲರ್ ಅಂತ ಹೇಳಿದ್ರೆ ಅದು ಬ್ಲೂ ಹಾಗೆಯೇ ವೈಟ್. ಇನ್ನು ಫೇವ್ರೇಟ್ ಆ್ಯಕ್ಟರ್ ಯಶ್, ಫೇವ್ರೇಟ್ ಆ್ಯಕ್ಟ್ರೆಸ್ ಐಶ್ವರ್ಯಾ ರೈ, ಫೇವ್ರೇಟ್ ಪ್ಲೇಸ್ ಪ್ಯಾರಿಸ್ ಹಾಗೆಯೇ ಗೋವಾ. ಜೊತೆಗೆ ಇವರಿಗೆ ಸೌತ್ ಇಂಡಿಯನ್ ಡಿಶಸ್ ಅಂದರೆ ತುಂಬಾ ಇಷ್ಟ ಅಂತೆ. ಸೊ ಇದಿಷ್ಟು ರಕ್ಷಾಗೌಡ ಅವರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.